ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೆ ಈ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ದಿ ವಿಲನ್ ಬಿಡುಗಡೆಗೆ ಮುಂಚೆ ಪ್ರೇಮ್ ಹೇಳಿದ ಒಂದೇ ಒಂದು ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿ ಮಾಡಿತು. 6 ಜನ ಹೀರೋಗಳನ್ನ ಸೇರಿಸಿ ಒಂದು ದೊಡ್ಡ ಸಿನಿಮಾ ಮಾಡ್ತೀನಿ, ಆ ಚಿತ್ರ ಇಡೀ ಭಾರತದಲ್ಲಿಯೇ ಅತಿ ಹೆಚ್ಚು ಬಜೆಟ್ ಸಿನಿಮಾ ಆಗಲಿದೆ ಅಂತ ಪ್ರೇಮ್ ಹೇಳಿದ್ರು. ಇನ್ನು ಪ್ರೇಮ್ ಈ ಹೇಳಿಕೆ ನೀಡಿದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇನ್ನು ದಿ ವಿಲನ್ ಸಿನಿಮಾ ಇದೇ ಭಾನುವಾರ ಕಿರುತೆರೆಯಲ್ಲಿ ಪ್ರಸಾರ ಆಗಲಿದ್ದು, ಈ ವಿಶೇಷವಾಗಿ ಜೀ ಕನ್ನಡ ಫೇಸ್ಬುಕ್ ಪೇಜ್ನಲ್ಲಿ ಅವರು ಲೈವ್ ಬಂದಿದ್ರು. ಈ ವೇಳೆ ತಮ್ಮ ಕನಸಿನ ಸಿನಿಮಾದ ಬಗ್ಗೆ ಮಾಹಿತಿ ನೀಡಿದ್ದಾರೆ, ಅಭಿಮಾನಿಗಳ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. 6 ಜನ ಹೀರೋಗಳ ಸಿನಿಮಾ ಬಗ್ಗೆ ಮಾತನಾಡಿದ ಪ್ರೇಮ್, ಎಲ್ಲರೂ 6 ಜನ ಹೀರೋಗಳ ಸಿನಿಮಾ ಯಾವಾಗ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ. ಇನ್ನು ಈ ಸಿನಿಮಾವನ್ನು ಮಾಡಿಯೇ ಮಾಡ್ತೇನೆ, ಅದು ನನ್ನ ಕನಸಿನ ಸಿನಿಮಾ. ಕನಸು ಕಾಣುವಾಗ ದೊಡ್ಡದಾಗಿ ಕಾಣಬೇಕು, ಬಳಿಕ ಅದನ್ನ ಸಾಧಿಸಬೇಕು. ಅದೇ ರೀತಿ ನಾನು ಈ ಸಿನಿಮಾವನ್ನ ಮಾಡ್ತೇನೆ ಎಂಬ ಭರವಸೆಯನ್ನು ಕೂಡ ಅಭಿಮಾನಿಗಳಿಗೆ ನೀಡಿದ್ದಾರೆ. ಇನ್ನು ಪ್ರೇಮ್ 6 ಜನ ಹೀರೋಗಳ ಸಿನಿಮಾ ಎಂದಿದ್ದು ಕಲಿ ಚಿತ್ರದ ಬಗ್ಗೆಯಂತೆ. ಕಲಿ ಸಿನಿಮಾದಲ್ಲಿಯೇ 6 ಜನ ದೊಡ್ಡ ಸ್ಟಾರ್ಗಳು ಇದ್ದಾರಂತೆ. ಈ ಸಿನಿಮಾ ದಿ ವಿಲನ್ ಸಿನಿಮಾಗೆ ಮುಂಚೆ ಮಾಡಬೇಕಿತ್ತು, ಆದ್ರೆ ಸ್ಟಾರ್ಗಳ ಡೇಟ್ ಸಮಸ್ಯೆಯಿಂದ ಮುಂದಕ್ಕೆ ಹೋಯ್ತು ಅಂತ ಪ್ರೇಮ್ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಕಲಿ ಸಿನಿಮಾ ಲೇಟ್ ಆಗತ್ತೆ ಎನ್ನುವ ಕಾರಣಕ್ಕೆ ಕನ್ನಡದ ಇಬ್ಬರು ನಟರನ್ನು ಇಟ್ಕೊಂಡು ದಿ ವಿಲನ್ ಸಿನಿಮಾವನ್ನು ಆರಂಭ ಮಾಡಿದ್ರಂತೆ. ಮುಂದೆ ಕಲಿ ಸಿನಿಮಾ ಕೂಡ ಪ್ರೇಮ್ ಹಾಗೂ ಸಿ ಆರ್ ಮನೋಹರ್ ಅವರ ಕಾಂಬಿನೇಷನ್ ಅಲ್ಲಿ ಮೂಡಿ ಬರಲಿದೆ. ಇನ್ನು ದಕ್ಷಿಣ ಭಾರತದ ಬಿಗ್ ಸ್ಟಾರ್ಗಳು ಕಲಿ ಚಿತ್ರದಲ್ಲಿ ಇರಲಿದ್ದು, ಈ ಚಿತ್ರದ ಬಗ್ಗೆ ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಜೊತೆಗೆ ಮಾತುಕತೆ ಸಹ ನಡೆಸಿದ್ದಾರಂತೆ. ಮಹಾಭಾರತದ ಸ್ಫೂರ್ತಿ ಪಡೆದು ಈ ಸಿನಿಮಾ ಮಾಡುತ್ತಿದ್ದು, 2 ಪಾತ್ರಗಳ ಸುತ್ತ 6 ಪಾತ್ರಗಳು ಸುತ್ತುತ್ತದೆಯಂತೆ. ಇನ್ನು ಈ ಪಾತ್ರಗಳಲ್ಲಿ 6 ಜನ ದೊಡ್ಡ ನಟರು ನಟಿಸಲಿದ್ದಾರೆ ಎಂದಿದ್ದಾರೆ ಪ್ರೇಮ್. ಕಲಿ ಸಿನಿಮಾದ ಪ್ಲಾನಿಂಗ್ ಸದ್ಯ ನಡೆಯುತ್ತಿದೆಯಂತೆ. ತುಂಬಾ ಪಾತ್ರಗಳು ಈ ಚಿತ್ರದಲ್ಲಿ ಬರಲಿದ್ದು, ಎಲ್ಲಾ ನಟರನ್ನು ಸೇರಿಸುವುದು ದೊಡ್ಡ ಚಾಲೆಂಜ್ ಆಗಿದೆಯಂತೆ. ಸದ್ಯಕ್ಕೆ ಪತ್ನಿ ರಕ್ಷಿತಾ ಸಹೋದರನನ್ನು ಲಾಂಚ್ ಮಾಡುವ ತಯಾರಿ ನಡೆಸುತ್ತಿದ್ದು, ಆ ಬಳಿಕ ಚಿತ್ರ ಅಂದ್ರೆ 2020 ವೇಳೆಗೆ ಕಲಿ ಪ್ರಾರಂಭ ಆಗಬಹುದು ಅಂತ ಹೇಳಿಕೊಂಡಿದ್ದಾರೆ. ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.